ಎಲ್ಲರೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಮೈಗ್ರೇನ್ ಅರ್ಧ ತಲೆನೋವು, ಈ ಅರ್ಧ ತಲೆನೋವು ಅನೇಕರನ್ನ ಕಾಡ್ತಾ ಇದೆ. ಅರ್ಧ ತಲೆನೋವು ಬಂದಾಗ ವಾಂತಿ ಆದಂಗೆ ಆಗೋದು, ಬಿಸಿಲಿಗೆ ಹೋದರೆ ಹೆಚ್ಚಾಗೋದು, ಸ್ವಲ್ಪ ಸೌಂಡ್ ಕೇಳಿದ್ರೆ ನಾಯ್ಸ್ ಕೇಳಿದ್ರೆ ಹೆಚ್ಚಾಗೋದು. ಈ ಅರ್ಧ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಹೇಳಿರುವಂತಹ ಅತ್ಯಂತ ಉತ್ತಮವಾದಂತಹ ಪರಿಣಾಮಕಾರಿ ಅಂತ ಔಷಧಿಯನ್ನು ಇವತ್ತು ಡಾಕ್ಟರ್ ವಿನಾಯಕ್ ಹೆಬ್ಬಾರ್, ದಾತ್ರಿ ಆಯುರ್ವೇದ ಕೇಂದ್ರ ಶಿರಸಿ, ಇವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಸೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಂಡ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದೆ. ಸಂದರ್ಶನಕ್ಕಾಗಿ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡಿರಿ. ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ನಾವೇ ನಿಮಗೆ ಫೋನ್ ಮಾಡಿ ಹೇಳ್ತೇವೆ, ಆ ಟೈಮಲ್ಲಿ ತಾವು ಔಷಧಿಗಳನ್ನ ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಮೈಗ್ರೇನ್ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಈಗ ತಿಳಿಯೋಣ ಮೈಗ್ರೇನಿಗೆ ಪರಿಣಾಮಕಾರಿಯಾದಂತಹ ಸರಳವಾದಂತಹ ಪರಿಹಾರವನ್ನು. ನಮಸ್ಕಾರ. ಯಾರನ್ನು ನೋಡಿದರೂ ಮೈಗ್ರೇನ್ ಮೈಗ್ರೇನ್ ಅಂತ ಒದ್ದಾಡ್ತಾ ಇರ್ತಾರೆ. ಈ ಮೈಗ್ರೇನ್ಗೆ ಯಾವುದೇ ರೀತಿಯ ವಿಶೇಷವಾದ ಚಿಕಿತ್ಸೆ ಇಲ್ಲ. ಮೈಗ್ರೇನನ್ನು ಏನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇದೆಯಲ್ಲ, ಅದನ್ನು ದೂರ ಇಡಬೇಕು. ಅಂದರೆ ಊಟವನ್ನು ಲೇಟಾಗಿ ಮಾಡೋದು, ಹಸಿವಾದಾಗ ಊಟ ಮಾಡದೇ ಇರೋದು, ಅಥವಾ ಬಿಸಿಲಿಗೆ ಹೋಗೋದು, ತುಂಬ ಸ್ಟ್ರೆಸ್ ಆಗುವಂಥ ಇದನ್ನು ತೆಗೆದುಕೊಳ್ಳದೇ ಇರೋದು, ಮತ್ತು ತುಂಬ ಜನ ಗಲಾಟೆ ಇರುವಲ್ಲಿ ಹೋಗದೇ ಇರೋದು, ಇದನ್ನು ಮಾಡಿದರೆ ಮೈಗ್ರೇನ್ ಕಂಟ್ರೋಲ್ ಇಟ್ಕೊಳ್ಬೋದು ಅಂತ ನಾವು ಕೇಳ್ತೇವೆ. ಖಂಡಿತ ಹಾಗಿಲ್ಲ. ಮೈಗ್ರೇನನ್ನು ಪೂರ್ತಿಯಾಗಿ ಗುಣ ಮಾಡಿಕೊಳ್ಬೋದು. ಆಯುರ್ವೇದದಲ್ಲಿ ಹೇಳಿದಂತಹ ಪಿತ್ತ ಶಿರಶೂಲ ಅಥವಾ ಪಿತ್ತವನ್ನು ಹೇಗೆ ತೆಗೆದುಕೊಳ್ಬೋದು ಅದನ್ನೆಲ್ಲ ಮಾಡಿಕೊಂಡ್ರೆ ಮೈಗ್ರೇನ್ ಗುಣ ಮಾಡಿಕೊಳ್ಬೋದು. ಇವತ್ತು ನಾನು ಮೈಗ್ರೇನ್ಗೆ ತುಂಬ ಅನುಕೂಲಕರ ಆಗಿರುವಂತಹ, ತುಂಬ ಅದು ಗುಣಕಾರಿಯಾದಂತಹ, ನಾನು ಸ್ವತಃ ನಾನೇ ತಯಾರು ಮಾಡಿ ನನ್ನ ಪೇಷಂಟ್ಸಿಗೆ ಕೊಟ್ಟು ಅದ್ಭುತ ರಿಸಲ್ಟನ್ನು ಸಿಕ್ಕಿದಂಥ ಒಂದು ಕಷಾಯವನ್ನು ಮಾಡ್ಕೊಳ್ಳೋದು ಹೇಳ್ತೇನೆ. ಆದರೆ ಆ ಹೆದರು ಹೇಳುವ ಮೊದಲು ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಮೈಗ್ರೇನ್ ಯಾಕೆ ಬರ್ತದೆ, ಅವುಗಳನ್ನು ದೂರ ಇಡಬೇಕು. ಅಂದರೆ ಪಿತ್ತವನ್ನು ಹೆಚ್ಚು ಮಾಡುವಂಥ ನಿದ್ದೆಗೆಡೋದು, ಅಥವಾ ಊಟ ಅಥವಾ ಹಸಿವು, ನಿದ್ದೆ, ಬಾಯಾರಿಕೆ ಇವುಗಳನ್ನು ತಡೆಯೋದು. ಅಂದರೆ ಹಸಿವೆ ಆದಾಗ ಊಟ ಮಾಡದೇ ಇರೋದು, ಬಾಯಾರಿಕೆ ಆದಾಗ ನೀರು ಕುಡದೇ ಇರೋದು, ಈ ರೀತಿ ತಪ್ಪುಗಳನ್ನು ಮಾಡೋದು, ತುಂಬ ಟೆನ್ಷನ್ ತೆಗೆದುಕೊಳ್ಳೋದು, ಅಂದರೆ ಏನೋ ಒಂದು ಲಾಭ ಅಥವಾ ಭಯಕ್ಕೆ ಇನ್ಯಾವುದೋ ಕಾರಣಕ್ಕೆ ಅತಿಯಾಗಿ ಕೆಲಸ ಮಾಡ್ತಾ ಅತಿಯಾದ ತಲೆಬಿಸಿಯನ್ನು ಹಚ್ಕೊಳ್ತಾ ಹೋಗೋದು. ಆಮೇಲೆ ಈ ಅತಿಯಾಗಿ ಉಪ್ಪು ಹುಳಿ ಖಾರಗಳನ್ನು ತಿನ್ನೋದು, ಔಟ್ಸೈಡ್ ಫುಡ್ಡನ್ನು ಅತಿಯಾಗಿ ತಿನ್ನೋದು, ಯಾವುದೋ ಕೆಲವು ಮೆಡಿಸಿನ್ಸನ್ನು ಆವಾಗ ತಿಂತಾ ಇರೋದು, ಇದೆಲ್ಲ ಕಾರಣಗಳಿಂದಾಗಿ ಬಹುತೇಕವಾಗಿ ಮೈಗ್ರೇನ್ ಸಮಸ್ಯೆ ಕಾಡ್ತಾ ಇರುತ್ತೆ. ಅರ್ಧ ತಲೆನೋವು ಬರುತ್ತದೆ, ವಾಂತಿ ಮಾಡಿದತ್ತು ಸಮಾಧಾನ ಆಗೋದಿಲ್ಲ, ಅಥವಾ ಏನು ವಾಂತಿ ಬಂದಂಗೆ ಅನ್ಸುತ್ತೆ, ವಾಂತಿ ಬರೋದಿಲ್ಲ, ಹೊಟ್ಟೆ ತೊಳಸತ್ತೆ, ಹೊಟ್ಟೆಯಲ್ಲಿ ಉರಿಯಾಗತ್ತೆ, ಎಸಿಡಿಟಿ ಆದಾಗೆಲ್ಲ ತಲೆನೋವು ಬರುತ್ತೆ. ಈ ರೀತಿ ಕೆಲವೊಬ್ಬರು ಮೈಗ್ರೇನ್ ಅಂತ ಹೇಳಿ ಕರೀತಾರೆ ಪೇಷಂಟ್ಸ್ ಅದಕ್ಕೆ, ಅಥವಾ ಕೆಲವೊಬ್ಬರು ನಂಗೆ ಎಸಿಡಿಟಿ ಸಮಸ್ಯೆ ಅಂತ ಕರೀತಾರೆ. ಇದಕ್ಕೆಲ್ಲ ಒಂದಕ್ಕೊಂದು ತುಂಬ ಲಿಂಕ್ ಇರುವಂಥದ್ದು, ಅದು ಎಸಿಡಿಟಿ ಆಗಿರಲಿ ಮೈಗ್ರೇನೇ ಆಗಿರಲಿ, ನಿಮಗೆ ಆಯುರ್ವೇದದಲ್ಲಿ ಪರಿಹಾರ ಆಗುತ್ತೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದು, ಈ ರೀತಿ ತಪ್ಪುಗಳನ್ನು ಮಾಡದೇ ಇರೋದು, ನಮ್ಮ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಳ್ಳೋದು, ಇವೆಲ್ಲ ಕೂಡ ತುಂಬ ಅನುಕೂಲ ಮಾಡಿಕೊಡತ್ತೆ. ವಿಶೇಷವಾಗಿ ವಮನ ವಿರೇಚನದಂಥ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಂಡರೆ ಬಹುತೇಕ ಮೈಗ್ರೇನ್ ಮತ್ತೆ ವಾಪಸ್ ಬರೋದಿಲ್ಲ, ತಲೆನೋವಿನಿಂದ ಸಂಪೂರ್ಣ ಮುಕ್ತಿಯನ್ನು ಖಂಡಿತ ಪಡ್ಕೊಳ್ಳಿಕ್ಕೆ ಆಗತ್ತೆ. ಆದರೆ ಈ ಕಷಾಯವನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನೀಗ ನಿಮಗೆ ಹೇಳಿಕೊಡ್ತೇನೆ. ಅದನ್ನು ನೀವು ಮಾಡಿಕೊಂಡು ಕುಡಿತಾ ಹೋದರೆ, ಈಗ ನಾವು ಮಾಡಿದ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಒಂದು ಮಟ್ಟಿಗೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕಾಗತ್ತೆ. ಆ ರೀತಿ ಮಾಡಿಕೊಂಡ್ರೆ ಖಂಡಿತ ಮೈಗ್ರೇನ್ ಎಷ್ಟೋ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೈಗ್ರೇನ್ ಕೇವಲ ತಲೆನೋವು ಒಂದೇ ಅಲ್ಲ, ಈವನ್ ನಿಮ್ಮ ಹೊಟ್ಟೆಯ ಉರಿ ಅಥವಾ ಕಫದ ಸಮಸ್ಯೆ, ಸರಿಯಾಗಿ ಮೋಷನ್ ಆಗೋದಿಲ್ಲ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಂಗೆ ಅನಿಸುತ್ತೆ, ಈ ರೀತಿಯ ಸಮಸ್ಯೆಗಳು ಕೂಡ ಪದೇ ಪದೇ ಜ್ವರ ಬಂದಂಗೆ ಅನಿಸುತ್ತೆ, ವಾಂತಿ ಬಂದಂಗೆ ಅನಿಸ್ತಾ ಇರುತ್ತೆ, ಈ ರೀತಿ ಸಮಸ್ಯೆಗಳದ್ದು ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ. ಯಾಕೆ ಅಂದರೆ ಈ ಕಷಾಯದಲ್ಲಿರುವಂಥ ದ್ರವ್ಯಗಳಂಥವು ಶಾರಂಗಧರ ಸಂಹಿತ ಅನ್ನುವ ಗ್ರಂಥದಲ್ಲಿ ಹೇಳಿದಂಥ ಈ ಕಷಾಯವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ನೆಲ್ಲಿಕಾಯಿ, ಅಣಲೆಕಾಯಿ, ತಾರೆಕಾಯಿ, ನೆಲಬೇವು ಅಂತ ಸಿಗತ್ತೆ ಆ ಗ್ರಂಥಿಗೆ ಅಂಗಡಿಗಳಲ್ಲಿ ಅದು, ಮತ್ತು ಬೇವಿನ ಸೊಪ್ಪು, ಕಹಿ ಬೇವಿನ ಸೊಪ್ಪು, ಆಮೇಲೆ ಅರಿಶಿನ ಮತ್ತು ಅಮೃತ ಬಳ್ಳಿ, ಈ ಏಳು ದ್ರವ್ಯಗಳನ್ನು, ಈ ಏಳು ಐಟಮ್ಸನ್ನು ಸಮಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಎಲ್ಲವನ್ನು ಒಂದು 10-10 ಗ್ರಾಮ್ ಹಾಕ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ. ಅಂದರೆ 70 ಗ್ರಾಮ್ ಪೌಡರ್ ಅಥವಾ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಂಥ ಒಂದು ನಾವು ಕ್ವಾತಚೂರ್ಣ ಅಂತ ಕರಿತೇವೆ, ಕಷಾಯದ ಪುಡಿ, ಅದು ರೆಡಿ ಆಯಿತು. ಸೊ ಇದರಲ್ಲಿ ಒಂದು 5 ಗ್ರಾಮ್ ಅಷ್ಟು ತೆಗೆದುಕೊಂಡು, ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ 5 ಗ್ರಾಮ್ ಅಷ್ಟಾಗಿ ತೆಗೆದುಕೊಂಡು, ಅದಕ್ಕೆ ಒಂದು ಸುಮಾರು ಒಂದು 2 ಲೋಟ ಆಗುವಷ್ಟು ನೀರು ಹಾಕಿ, ಅದನ್ನು ಸಣ್ಣ ಬೆಂಕಿಯಲ್ಲಿ, 2 ಲೋಟ ಅನ್ನೋದಕ್ಕಿಂತ
80 ml ನೀರು ಹಾಕೋದು, ಅದನ್ನು ಸಣ್ಣ ಬೆಂಕಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಅದನ್ನು 20 ml ಬರೋವರೆಗೆ, ಅಂದರೆ ಮುಕ್ಕಾಲು ಭಾಗ ಆರಿ ಹೋಗಿ ಕಾಲು ಭಾಗ ಉಳಿಯುವವರೆಗೆ ಅದನ್ನು ಬತ್ತಿಸಿ ಆ 20 ml ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಆವಾಗ ನಮಗೆ ಸಹಜವಾಗಿ ಈ ಏನು ಈ ಮೈಗ್ರೇನ್ ಅಥವಾ ಎಸಿಡಿಟಿ ಸಮಸ್ಯೆ ತುಂಬ ಕಂಟ್ರೋಲ್ಗೆ ಬರುತ್ತೆ, ಮೈಗ್ರೇನ್ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇದನ್ನು ಪ್ರೆಗ್ನೆನ್ಸಿಯಲ್ಲಿ ಕುಡಿಯೋದು ಅಷ್ಟು ಸರಿಯಲ್ಲ. ಪ್ರೆಗ್ನೆನ್ಸಿಯಲ್ಲಿ ಹಲವಾರು ರೀತಿಯ ಬೇರೆ ಬೇರೆ ಸಮಸ್ಯೆಗಳಿರ್ತವೆ, ಅಥವಾ ಒಬ್ಬೊಬ್ಬರಿಗೆ ಒಂದು ರೀತಿ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಇದನ್ನು ಸೇವನೆ ಮಾಡೋದು ಬೇಡ. ಹಾಗಂತ ನಿಮಗೆ ಡಾಕ್ಟ್ರ್ ಇದನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮನ್ನು ನೋಡಿ ಡಾಕ್ಟ್ರ್ ಇದನ್ನು ಮಾಡ್ಕೊಂಡು ಕುಡಿರಿ ಅಂತ ಹೇಳಿದ್ದಾರೆ ಅಂತ ಅದನ್ನು ಕುಡಿದೇ ಇರಬೇಡಿ. ಹೀಗೆ ನಾವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಹೇಳುವಾಗ ಪ್ರೆಗ್ನೆನ್ಸಿಯಲ್ಲಿ ಬೇಡ ಅಂತ ಹೇಳ್ತೇವೆ. ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡಿದು ಮತ್ತೇನು ಸಮಸ್ಯೆ ಆಗಬಾರ್ದು ಅಂತ. ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಕಷಾಯ ಕುಡಲಿಕ್ಕೆ ಹೇಳಿದರೆ ಏನೂ ತೊಂದರೆ ಇಲ್ಲ. ಮತ್ತು ಡಯಾಬಿಟಿಸಲ್ಲಿ ಇದನ್ನು ಕುಡಿಯುವಾಗ ಸ್ವಲ್ಪ ಜಾಗ್ರತೆ ಇರಬೇಕು, ಯಾಕೆಂದರೆ ಇವೆಲ್ಲ ದ್ರವ್ಯಗಳು ಕೂಡ ಶುಗರ್ ಲೆವೆಲನ್ನು ಕಡಿಮೆ ಮಾಡುವಂಥವು. ಹಾಗಾಗಿ ನೀವು ಡಯಾಬಿಟಿಸ್ಗೆ ಮೆಡಿಸಿನ್ ತೊಗೊಳ್ಳೋದು ಜೊತೆಗೆ ಈ ಕಷಾಯವನ್ನು ಕುಡಿದು ಆಮೇಲೆ ನಿಮ್ಮ ಶುಗರ್ ಲೆವೆಲ್ ಡೌನ್ ಆಗುವ ಚಾನ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಇದ್ದರೆ ಅಥವಾ ನೀವು ಡಯಾಬಿಟಿಸ್ಗೆ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಆವಾಗ ಶುಗರ್ ಲೆವೆಲ್ ಮೇಂಟೈನ್ ಆಗ್ತಾ ಇದೆಯೋ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದರೆ ಶುಗರ್ ಡೌನ್ ಆಗಿ ಸಮಸ್ಯೆ ಆಗ್ಬೋದು, ಇದರಿಂದ ಶುಗರ್ ಹೆಚ್ಚಾಗೋದಿಲ್ಲ. ಇದರಲ್ಲಿರುವ ಎಲ್ಲ ದ್ರವ್ಯಗಳು ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು, ಪಿತ್ತವನ್ನು ಕಡಿಮೆ ಮಾಡ್ತವೆ, ಕಫವನ್ನು ಕಡಿಮೆ ಮಾಡ್ತವೆ, ಈ ಎಲ್ಲ ಸಮಸ್ಯೆಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯತೆಗೆ ಸಿಗ್ತೇನೆ. ಧನ್ಯವಾದ.